ನಮಸ್ಕಾರ, ನ್ಯೂಸ್ 18 ಗೆ ಸ್ವಾಗತ. ನಾನು ಚೈತ್ರರಾಜ್. ರಾಮನೂರಿನಲ್ಲಿ ಮರುಕಳಿಸಿದೆ ಗತ ವೈಭವ. ಅಯೋಧ್ಯೆಗೆ ಇಂದು ಯಜಮಾನ ಮೋದಿ. ದೇಶದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮ. ಅಯೋಧ್ಯೆ ಹಬ್ಬ. ತಮಿಳುನಾಡಿನ ಧನುಷ್ಕೋಟಿಯಲ್ಲಿ ಪ್ರಧಾನಿ ಮೋದಿ ಸಂಚರಿಸಿದ್ದಾರೆ. ಕೋದಂಡ ರಾಮಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮುದ್ರ ತೀರದಲ್ಲಿ ಪ್ರಧಾನಿ ಮೋದಿ ಸಂಚರಿಸಿದ್ದಾರೆ. ಇಲ್ಲಿ ರಾಮಸೇತು ನಿರ್ಮಾಣ ಆಗಿತ್ತು ಎಂಬ ಪ್ರತೀತಿ ಇದೆ. ಸಮುದ್ರ ತಟದಲ್ಲಿ ಹೂವಿನ ಅಭಿಷೇಕ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಮುದ್ರ ತಟದಲ್ಲೇ ಪ್ರಾಣಾಯಾಮ ಮಾಡಿದ್ದಾರೆ ಮೋದಿ. ಇನ್ನು 11 ದಿನಗಳಿಂದ ಶ್ರೀರಾಮನ ನಂಟಿರುವ ದೇಗುಲಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಡುತ್ತಿದ್ದಾರೆ. ತಮಿಳುನಾಡಿನ ಪಂಪನ್ ದ್ವೀಪದ ಆಗ್ನೇಯ ತುದಿಯಲ್ಲಿರುವ ಧನುಷ್ಕೋಟಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಅಯೋಧ್ಯೆಗೆ ತೆರಳಿದ್ದಾರೆ. ಕೋದಂಡರಾಮ ಅಂದ್ರೆ ಬಿಲ್ಲು ಹೊಂದಿರುವ ರಾಮ ಎಂದರ್ಥ. ವಿಭೀಷಣನು ಮೊದಲು ಶ್ರೀರಾಮನನ್ನ ಭೇಟಿಯಾಗಿ ಆಶ್ರಯವನ್ನ ಕೇಳಿದ್ದು ಇಲ್ಲಿಯೇ ಅಂತ ಹೇಳಲಾಗುತ್ತೆ. ಈ ಸ್ಥಳದಲ್ಲಿಯೇ ವಿಭೀಷಣನ ಪಟ್ಟಾಭಿಷೇಕ ನಡೀತು ಎಂಬ ಪ್ರತೀತಿಯೂ ಇದೆ. ಈ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಧನುಷ್ಕೋಟಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕೋದಂಡ ರಾಮಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮುದ್ರ ತೀರದಲ್ಲಿ ಪ್ರಧಾನಿ ಮೋದಿ ಒಂದಷ್ಟು ಸಮಯಗಳ ಕಾಲ ಸಂಚರಿಸಿದ್ದಾರೆ. ಇಲ್ಲಿ ರಾಮಸೇತು ನಿರ್ಮಾಣ ಆಗಿತ್ತು ಅನ್ನುವಂತಹ ಪ್ರತೀತಿ ಇದೆ. ಸಮುದ್ರ ತಟದಲ್ಲಿ ಹೂವಿನ ಅಭಿಷೇಕವನ್ನ ಸಹ ಮಾಡಿದ್ದಾರೆ ನಮೋ. ಸಮುದ್ರ ತಟದಲ್ಲೇ ಪ್ರಾಣಾಯಾಮ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು 11 ದಿನಗಳಿಂದ ಶ್ರೀರಾಮನ ನಂಟಿರುವಂತಹ ದೇಗುಲಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಿದ್ದಾರೆ. ಅಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಸದ್ಯಕ್ಕೆ ತಮಿಳುನಾಡಿನ ಪಂಪನ್ ದ್ವೀಪದ ಆಗ್ನೇಯ ತುದಿಯಲ್ಲಿರುವಂತಹ ಧನುಷ್ಕೋಟಿಯ ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಅಯೋಧ್ಯೆಗೆ ತೆರಳತಾ ಇದ್ದಾರೆ. ಕೋದಂಡ ರಾಮ ಅಂದ್ರೆ ಬಿಲ್ಲು ಹೊಂದಿರುವಂತಹ ರಾಮ ಅಂತ ಅರ್ಥ. ಇನ್ನು ವಿಭೀಷಣನು ಮೊದಲು ಶ್ರೀರಾಮನನ್ನ ಭೇಟಿಯಾಗಿ ಆಶ್ರಯವನ್ನ ಕೇಳಿದ್ದು ಇಲ್ಲಿಯೇ ಅನ್ನುವಂತಹ ಪ್ರತೀತಿಯೂ ಇದೆ. ಇನ್ನು ಮೊನ್ನೆಯಷ್ಟೇ ಆಂಧ್ರದ ಲೇಪಾಕ್ಷಿ ದೇವಸ್ಥಾನ ಹಾಗೂ ಕೇರಳದ ಗುರುವಾಯೂರು ಕ್ಷೇತ್ರಕ್ಕೆ ತೆರಳಿದ ಪ್ರಧಾನಿ ನರೇಂದ್ರ ಮೋದಿ ದರ್ಶನವನ್ನ ಪಡೆದಿದ್ರು. ನಿನ್ನೆ ತಿರುಚಿರಾಪಲ್ಲಿಯ ಶ್ರೀ ರಂಗನಾಥ ಸ್ವಾಮಿ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಪ್ರಾಣ ಪ್ರತಿಷ್ಠಾಪನ ಸಮಾರಂಭವನ್ನ ನಡೆಸಿಕೊಡಲಿರುವ ಪ್ರಧಾನಿ ಮೋದಿ ಇವತ್ತು ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇದೆ. ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮೋದಿ ಅಯೋಧ್ಯೆಗೆ ತೆರಳುತ್ತಿದ್ದಾರೆ. ನಾಳೆ ಅಯೋಧ್ಯೆ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಖುಷಿ ಆಗ್ತಾ ಇದೆ ಎಲ್ಲರನ್ನೂ ಕೂಡ ಒಟ್ಟಿಗೆ ನೋಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ಬಂದಿದ್ದೀರಾ. ಸಾಧು ಸಂತರೆಲ್ಲರೂ ಕೂಡ ಐತಿಹಾಸಿಕ ಕ್ಷಣವನ್ನ ಸಾಕ್ಷೀಕರಿಸ್ತಾ ಇದ್ದೀರಾ. ಏನಿಸ್ತಾ ಇದೆ ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ? ಒಂದು ನಾವೆಲ್ಲ ನಾಡಿನ ಪ್ರಮುಖ ಮಠಾಧೀಶರು ಇಂತ ಒಂದು ಸನ್ನಿವೇಶಕ್ಕೆ ಒಟ್ಟಾಗಿ ಬಂದಿರೋದು ಒಂದು ವಿಶೇಷತೆ. ಅದು ಶ್ರೀರಾಮನ ಕೃಪೆ. ಇದೊಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇರೋದು. ಇದು ಯಾವುದೋ ಪೂರ್ವ ಜನ್ಮದ ಪುಣ್ಯ. ಯಾರೋ ಹೋರಾಟ ಮಾಡಿದ್ದಾರೆ, ಯಾರೋ